ಡ್ರಗ್ಸ್ ಮಾಫಿಯಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಾಗಿಣಿಗೆ ಉರುಳಾಗುತ್ತಾ ಡ್ರಗ್ಸ್ ಕೇಸ್ ಅನ್ನೋದು ಇವತ್ತು ಡಿಸೈಡ್ ಆಗ್ಬಿಡುತ್ತೆ. ಇವತ್ತು ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲು ಸೇರ್ತಾರಾ ಅನ್ನೋದನ್ನ ನೋಡಬೇಕು. ರಾಗಿಣಿಗೂ ಕೂಡ ಈ ವಿಚಾರವಾಗಿ ಟೆನ್ಷನ್ ಇದೆ. ಅಟ್ ಪ್ರೆಸೆಂಟ್ ಮಹಿಳಾ ನಿಲಯದಲ್ಲಿ ರಾಗಿಣಿ ಇದ್ದಾರೆ. ತನ್ನ ಭವಿಷ್ಯ ಇವತ್ತು ಏನಾಗುತ್ತಪ್ಪ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ನಿದ್ದೆ ಮಾಡದೆ ಚಡಪಡಿಸ್ತಾ ಇದ್ದಾರಂತೆ ಈ ವಿಚಾರವಾಗಿ ರಾಗಿಣಿ. ಇವತ್ತಿನ ಬೇಲ್ ಭವಿಷ್ಯದ ಚಿಂತೆಯಲ್ಲಿ ನಟಿ ರಾಗಿಣಿ ಇದ್ದಾರೆ. ಸೊ 11 ದಿನಗಳ ಕಸ್ಟಡಿಯಲ್ಲಿ ರಾಗಿಣಿ ಇದ್ದಿದ್ದು ಇವತ್ತು ಕಸ್ಟಡಿ ಅಂತ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಅವ್ರು ಕೇಳಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ. ಮತ್ತೆ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತೆಲ್ಲ ಅವ್ರ ಮೇಲೆ ಆರೋಪಗಳಿದೆ. ಇನ್ನು ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇರೋದ್ರಿಂದ ಮಧ್ಯಾಹ್ನ ಏನಾಗುತ್ತೆ ಅಂತ ನೋಡಬೇಕು. ಈಗಾಗಲೇ 11 ದಿನ ಸಿಸಿಬಿ ಕಸ್ಟಡಿಯಲ್ಲಿ ರಾಗಿಣಿ ಇದ್ದಾರೆ. ಮತ್ತೆ ಸಿಸಿಬಿ ತನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳೋದು ಇವತ್ತು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬಟ್ ಜಾಮೀನು ಸಿಗೋದು ಕೂಡ ಅಷ್ಟು ಈಸಿ ಆಗಿಲ್ಲ, ಯಾಕಂದ್ರೆ ಈ ಕೇಸ್ ಅಂತದ್ದಿದೆ. ಒಂದ್ವೇಳೆ ಜಾಮೀನ್ ಸಿಕ್ಕಿಲ್ಲ, ಸಿಸಿಬಿ ತನ್ನ ಕಸ್ಟಡಿಗೂ ಪಡ್ಕೊಂಡಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಹಾಗಾದ್ರೆ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರಾ? 2018 ಕೇಸ್ ಕೂಡ ಈ ಟೈಮ್ನಲ್ಲಿ ಉರುಳಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ಈಗ ಸಿಸಿಬಿ ಅವರನ್ನು ಕಸ್ಟಡಿ ಕೊಡಿ ರಾಗಿಣಿನ ಅಂತ ಕೇಳೋದು ಬಹುತೇಕ ಡೌಟ್ ಇವತ್ತು, ಯಾಕಂದ್ರೆ 11 ದಿನ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಏನಾಗುತ್ತೆ ಅನ್ನೋದ್ರ ಮೇಲೆ ರಾಗಿಣಿ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಮಹಿಳಾ ನಿಲಯದಲ್ಲಿ ಯಾವ ತರ ಟೆನ್ಷನ್ ಇದೆ, ಅವ್ರಿಗೆ ಏನೆಲ್ಲ ಇವತ್ತು ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ? ಶರ್ಮಿತಾ, ಏನಂತ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಜಾಲದ ನಂಟು ಪ್ರಕರಣಕ್ಕೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ 11 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂತ ರಾಗಿಣಿ ಇಂದು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಅವರ ಒಂದು ಬೇಲ್ ವಿಚಾರವಾಗಿ ವಿಚಾರಣೆಗಳು ನಡೆಯುತ್ತೆ. ಮತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಇದು ಡ್ರಗ್ಸ್ ವಿಚಾರದಲ್ಲಿ ಸಹಜವಾಗಿ ಬೇಲ್ ಸಿಕ್ತಕ್ಕಂಥದ್ದು ಅನುಮಾನಗಳು ಇರ್ತಕ್ಕಂಥದ್ದು, ಯಾಕಂದ್ರೆ ಇದು ಗಂಭೀರವಾದ ಪ್ರಕರಣ ಆಗಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಹಾಗೆ ಸ್ಯಾಂಡಲ್ವುಡ್ ನಲ್ಲೂ ಸಹ ಸಾಕಷ್ಟು ಒಂದು ಸುದ್ದಿಯಾಗಿರೋದ್ರಿಂದ ಸದ್ಯಕ್ಕೆ ಇವರಿಗೆ ಬೇಲ್ ಆಗುತ್ತಾ ಅಂತಕ್ಕಂಥದ್ದು ಅದು ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಪೊಲೀಸರ ಒಂದು ವಿಚಾರಣೆ ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಸಿಸಿಬಿ ಪೊಲೀಸರಿಗೆ? ರಾಗಿಣಿ ಅವರು ಎಲ್ಲಾ ರೀತಿಯ ಸಮರ್ಪಕವಾದ ಒಂದು ಉತ್ತರ ಅಂತಂದ್ರೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಪೊಲೀಸರು ಬಂದ್ರು, ನ್ಯಾಯಾಧೀಶರ ಮುಂದೆ ಇಲ್ಲ ನಮ್ಗೆ ಇನ್ನು ಹೆಚ್ಚಿನ ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತಾನು ಕೇಳ್ಬೋದು. ಅಥವಾ ವಿಚಾರಣೆ ಎಲ್ಲವೂ ಮುಗಿದಿದೆ, ಇನ್ನ ನಮ್ಗೆ ಈ ಪ್ರಕರಣದಲ್ಲಿ ರಾಗಿಣಿ ಅವರ ವಿಚಾರಣೆ ಮಾಡುವಂತ ಯಾವ ಒಂದು ಇದು ಇಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಇದನ್ನ ಮಾಡ್ಬೋದು. ಒಟ್ಟಿನಲ್ಲಿ ಇಂದು 3 ಗಂಟೆ ಸುಮಾರಿಗೆ ರಾಗಿಣಿ ಅವರ ಭವಿಷ್ಯ ನಿಂತಿರತಕ್ಕಂಥದ್ದು. ಬೇಲ್ ಆದ್ರೆ ಅವರು ತಮ್ಮ ಮನೆಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಜೈಲೇ ಗ್ಯಾರಂಟಿ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಇಂದು ಜೆಸಿ ಆಗುತ್ತೆ, ಜೆಸಿ ಆದ್ರೆ ಪರಪ್ಪನ ಅಗ್ರಹಾರದ ಕಡೆ ರಾಗಿಣಿ ನಡೆ ಇರುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ರಾಗಿಣಿ ವಿಚಾರ ಆಯ್ತು. ಇನ್ನು ಸಂಜನಾ ಕತೆ ಏನು? ಹಾಗಾದ್ರೆ ಜಾಮೀನಿಗೆ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ನಟಿ ಸಂಜನಾ. ಮತ್ತೆ ಸಂಜನಾರನ್ನ ಕಸ್ಟಡಿಗೆ ಕೇಳೋದಕ್ಕೆ ಸಿಸಿಬಿ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಮತ್ತೆ ಒಂದು ಸುಮಾರು 5 ದಿನ ಕಸ್ಟಡಿಗೆ ಕೇಳೋದಕ್ಕೆ ಸಿಸಿಬಿ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕಸ್ಟಡಿ ಅವಧಿ ಮುಗಿಯೋ ತನಕ ಬೇಲ್ ಅರ್ಜಿ ಸಲ್ಲಿಸೋದು ಡೌಟ್ ಸಂಜನಾ ಪರ ವಕೀಲರು. ಕಸ್ಟಡಿ ವೇಳೆ ಬೇಲ್ ಸಿಗೋದಿಲ್ಲ ಅಂತ ವಕೀಲರು ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಹಿಂಗಾಗಿ ಕಸ್ಟಡಿ ಅವಧಿ ಮುಗಿದ ಮೇಲೆ ಬೇಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಸೊ ಇನ್ನೊಂದ್ ಕಡೆ ಇವತ್ತು ಇತರೆ ಆರೋಪಿಗಳ ಕಸ್ಟಡಿ ಕೂಡ ಅಂತ್ಯವಾಗ್ತಿರೋದ್ರಿಂದ ಅವ್ರಿಗೆಲ್ಲ ಈಗ ಬೇಲ್ ಸಿಗುತ್ತಾ? ಅವರೆಲ್ಲ ಅಪ್ಲಿಕೇಶನ್ ಹಾಕಿದಾಗಿದೆ. ಕೋರ್ಟ್ ನಲ್ಲಿ ವಿಚಾರಣೆ ಮಧ್ಯಾಹ್ನ ಸಂಜೆ ವೇಳೆಗೆ ಒಂದು ಗೊತ್ತಾಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ತಾನೇನ್ ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನ ಸೊ ಆ ಒಂದು ತೀರ್ಪಿನ ಮೇಲೆ ಡಿಸೈಡ್ ಮಾಡೋದಕ್ಕೆ ಈಗ ಸಂಜನಾ ಮತ್ತೆ ಅವ್ರ ಪರ ವಕೀಲರು ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಲ್ಪ ವೇಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇವತ್ತು ಆರೋಪಿಗಳು ಏನ್ ಕಸ್ಟಡಿ ಅಂತ್ಯವಾಗ್ತಿದೆ, ಬೇಲ್ಗೆಲ್ಲ ಅರ್ಜಿ ಹಾಕೊಂಡಿದಾರಲ್ಲ, ಸೊ ಅವರೆಲ್ಲ ಈಗ ಜೈಲ್ ಸೇರಿದ್ರೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಮತ್ತೆ ಇವಾಗ ಸಿಸಿಬಿ ತನಿಖಾಧಿಕಾರಿಗಳು ಇನ್ನು 5 ದಿನ ಸಂಜನಾ ಅವರನ್ನ ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದ್ರಿಂದ ಕಸ್ಟಡಿಗೆ ಒಂದ್ ವೇಳೆ ಸೇರ್ಕೊಂಡ್ಬಿಟ್ರೆ ನಾನು ಹೋದ್ರೆ ಬೇಲ್ ಅರ್ಜಿ ಸಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರಕ್ಕೆ ಸಂಜನಾ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜನಾ ಅವರನ್ನ ಕಸ್ಟಡಿಗೆ ಕೇಳೋದಕ್ಕೆ ಸಿಸಿಬಿ ಅಧಿಕಾರಿಗಳಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಿಗೆ ಹಾಜರುಪಡಿಸ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಯಾಕಂದ್ರೆ ಸಂಜನಾ, ರಾಗಿಣಿ ಸೇರಿದಂತೆ ಇತರೆ ಆರೋಪಿಗಳ ಕಸ್ಟಡಿ ಅವಧಿ ಏನಿದೆ ಇದು
ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಸೊ ಬೇರೆಯವರೆಲ್ಲ ಈಗ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಬಟ್ ಸಂಜನಾ ಇನ್ನು ಕೂಡ ಹಾಕೊಂಡಿಲ್ಲ. ಅವ್ರ ಪರ ವಕೀಲರು ಈ ಟೈಮ್ನಲ್ಲಿ ಬೇಲ್ ಸಿಗೋದು ಸ್ವಲ್ಪ ಡೌಟ್ ಇದೆ. ಸೊ ನೋಡೋಣ ಇತರೆ ಆರೋಪಿಗಳ ಕತೆ ಏನಾಗುತ್ತೆ ಅಂತ ಹೇಳಿದಾರಂತೆ. ಸೊ ಪ್ರೊಸೀಜರ್ ಎಲ್ಲ ಹೆಂಗಿರುತ್ತೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಈ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಮೊನ್ನೆ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ಕೆಲವೊಂದು ಆಕ್ಟ್ ಗಳನ್ನ ಹಾಕಿದೀವಿ, ಸೆಕ್ಷನ್ ಗಳನ್ನೆಲ್ಲ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಏನಾಗ್ಬಹುದು, ಈಗ ರಾಗಿಣಿ ಸೇರಿದಂತೆ ಇತರೆ ಆರೋಪಿಗಳು ಬೇಲ್ಗೆ ಹಾಕಿದ್ದಾರೆ, ಸೊ ಅವ್ರ ವಿಚಾರವಾಗಿ ಏನಾಗ್ಬಹುದು ಪಾಸಿಬಿಲಿಟೀಸ್? ಸಂಜನಾ ನೋಡಿದ್ರೆ ಇನ್ನು ಕೂಡ ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ, ಅವ್ರ ವಿಚಾರವಾಗಿ ಏನಾಗ್ಬಹುದು ಪಾಸಿಬಿಲಿಟೀಸ್? ಇವತ್ತೊಂದು ಯಾವ ಕಾರಣಕ್ಕೂ ಯಾರಿಗೂ ಬೇಲ್ ಆಗೋದಿಲ್ಲ. ಒಂದು ಎರಡನೇದು, ಇನ್ನು ಪೊಲೀಸರು ತಕರಾರು ಸಲ್ಲಿಸಿಲ್ಲ. ಕೆಲವು ಜಾಮೀನು ಅರ್ಜಿಗಳನ್ನ ಹಾಕಿದಾರಲ್ಲ ಕೆಲವೊಂದಷ್ಟು ಜನ, ಅವ್ರಿಗಿನ್ನು ಪೊಲೀಸರು ತಕರಾರು ಸಲ್ಲಿಸಿಲ್ಲ ಅಂತಕ್ಕಂತ ಮಾಹಿತಿ ಇದೆ. ಪೊಲೀಸರು ಇವರಿಂದ ಏನು ವಿಚಾರಣೆಯಲ್ಲಿ ವಿವರಗಳನ್ನ ಪಡ್ಕೊಂಡಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಸಾಕ್ಷಿಗಳನ್ನ ಪಡ್ಕೊಂಡಿದ್ದಾರೆ, ದಾಖಲಾತಿಗಳನ್ನ ಪಡ್ಕೊಂಡಿದ್ದಾರೆ, ರಿಕವರಿ ಏನ್ ಮಾಡಿದಾರೆ ಅದೆಲ್ಲನೂ ಸಹ ಪೊಲೀಸರು ನ್ಯಾಯಾಲಯದ ಗಮನಕ್ಕೆ ರೈಟಿಂಗ್ ಅಲ್ಲಿ ಕೊಡ್ಬೇಕಾಗ್ತದೆ. ಅವ್ರು ಮಾಡಿರ್ತಕ್ಕಂತ ಅರ್ಜಿ ನೀವು ರಿಜೆಕ್ಟ್ ಮಾಡಿ, ಇಷ್ಟೆಲ್ಲ ಅವರು ಅಪರಾಧ ಮಾಡಿದ್ದಾರೆ, ಇಷ್ಟೆಲ್ಲ ರಿಕವರಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಅವ್ರದೇ ಆಗಿರ್ತಕ್ಕಂತ ತಕರಾರನ್ನ ಅವ್ರು ಸಲ್ಲಿಸ್ತಾರೆ. ಯಾಕಂದ್ರೆ ಜಾಮೀನು ಕೊಟ್ಟು ಅವ್ರು ದೇಶ ಬಿಟ್ಟು ಹೋಗ್ಬಿಡ್ತಾರೆ, ಕೈಗೆ ಸಿಗೋಲ್ಲ, ಕೋರ್ಟ್ ಬರಲ್ಲ, ಈಗೆಲ್ಲ ಅವ್ರದೇ ಆಗಿರ್ತಕ್ಕಂತ ತಕರಾರನ್ನ ಸಲ್ಲಿಸುವಂತ ಸಾಧ್ಯತೆಗಳು. ಆ ತಕರಾರನ್ನ ಇನ್ನೂವರೆಗೂ ಸಲ್ಲಿಸಿಲ್ಲ ಪೊಲೀಸರು. ಯಾಕೆ ಅವ್ರೇನ್ ರೀಸನ್ ಹೇಳ್ತಾರೆ, ಇನ್ನು ಎನ್ಕ್ವೈರಿ ಇನ್ನೂ ನಡೀತಾ ಇದೆ, ಇನ್ನು ಪೊಲೀಸ್ ಕಸ್ಟಡಿಲ್ಲ, ಅವ್ರು ಸಹಕರಿಸ್ತಾ ಇಲ್ಲ, ಎನ್ಕ್ವೈರಿಗೆ ಅವ್ರು ಸಹಕರಿಸಿದ್ರೆ ನಾವು ಇಷ್ಟು ತಕರಾರು ಸಹಕರಿಸಲ್ಲ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಅದಾದ್ಮೇಲೆ ತಕರಾರು ಸಲ್ಲಿಸಿದ್ಮೇಲೆ ಜಾಮೀನು ಅರ್ಜಿಗಳಿಗೆ ಅವನು ವಾದವನ್ನು ಮಾಡ್ಬೇಕು, ವಾದ ಪ್ರತಿವಾದಗಳು ಇರ್ತಾರೆ. ಯಾಕಂದ್ರೆ ಮೊದಲು ಅವರು ಜಾಮೀನು ಅರ್ಜಿ ವಾದವನ್ನು ಮಾಡ್ಬೇಕಾಗುತ್ತೆ, ಮತ್ತೆ ಪೊಲೀಸ್ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿವಾದವನ್ನು ಮಾಡ್ತಾರೆ, ಅದಕ್ಕೊಂದು ದಿವಸ ಎರಡು ದಿವಸ ಅದಕ್ಕೆ ಕಾಲ ಕೇಳ್ತದೆ. ವಾದ ಪ್ರತಿವಾದಗಳಾದ್ಮೇಲೆ ಮತ್ತೆ ಅದು ಆದೇಶಕ್ಕೆ ಅದನ್ನ ಇಟ್ಕೊಂತ ಆದೇಶಕ್ಕೆ ಒಂದ್ ದಿವಸ ಎರಡು ದಿವಸ ಆದೇಶಕ್ಕೆ ಆಗ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇವತ್ತಿಂದ ಈ ವಾರ ಕಳಿಬಹುದು. ಸೊ ಇದು ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಬಿಟ್ರೆ ಕೇಸ್ ನಲ್ಲಿ ಏನು ಗಟ್ಟಿ ಇದೆ ಅಂತಕ್ಕಂತ ನಾವು ಗಮನಿಸಿದಾಗ, ನಾನು ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಈ ಪೆಡ್ಲರ್ಸ್ ಗೆ ಸ್ವಲ್ಪ ಸಹಾಯ, ರಿಕವರಿ ಪೆಡ್ಲರ್ಸ್ ಇಂದ ರಿಕವರ್ ಆಗಿರ್ತಕ್ಕಂತ ಕ್ವಾಂಟಿಟಿ ಇದೆಯಲ್ಲ, ಅದು ಕಮರ್ಷಿಯಲ್ ಕ್ವಾಂಟಿಟಿ ಆಗಿರೋದ್ರಿಂದ ಏನು ಒಂದೊಂದು ಒಂದು ಕೆ 500 ಗ್ರಾಂ ಇದೆ, ಒಂದು 250 ಗ್ರಾಂ ಇದೆ, 1 ಕೆಜಿ ಇದೆ, 14 ಕೆಜಿ ಇದೆ. ಹೀಗೆ ಒಂದೊಂದು ಡ್ರಗ್ ಒಂದೊಂದು ಮಾಪನಕ್ಕೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಕೇಳ್ತಾರೆ. ಸ್ಮಾಲ್ ಕ್ವಾಂಟಿಟಿಗಿಂತ ಕಡಿಮೆ ಇದ್ರೆ ಸ್ಮಾಲ್ ಕ್ವಾಂಟಿಟಿ ಜಾಸ್ತಿ ಅಷ್ಟು, ಮತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಕರೀತಾರೆ. ಕಮರ್ಷಿಯಲ್ ಕ್ವಾಂಟಿಟಿಯನ್ನ ಸೀಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಪೆಡ್ಲರ್ಸ್ ಇದ್ದಾರೆ ಅವರು ಒಂದಷ್ಟು ಜನಕ್ಕೆ ಮಾರಿ ಅದು ದುಡ್ಡು ಮಾಡ್ಕೊಳ್ಳುವಂತ ಪೆಡ್ಲರ್ಸ್ ಇದಾರಲ್ಲ, ಅದು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಅಂತೇಳಿ 6 ತಿಂಗಳಿಂದ ಡೆತ್ ಸೆಂಟೆನ್ಸ್ ವರೆಗೂ ಶಿಕ್ಷೆ ಕೊಡುವಂತ ಅವಕಾಶಗಳು ಕಾನೂನಲ್ಲಿದ್ದಾವೆ. ಸೊ ಹಾಗಾಗಿ ಆ ಪ್ರಮಾಣ ಎಷ್ಟು ಮಟ್ಟಿಗೆ ಅದರಿಂದ ಸಾವು ನೋವುಗಳಾಗಿದೆಯಾ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆಯಾ ಅಥವಾ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆಯಾ, ವಿದ್ಯಾರ್ಥಿಗಳ ವೈಯಕ್ತಿಕ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿದೆಯಾ, ಇವೆಲ್ಲರೂ ಸಹ ಕನ್ನ ರಿಕವರಿ ಮಾಡ್ತಾರೆ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಯಾರ್ಯಾರಿಗೆ ಈ ಪರಿಣಾಮ ಬೀರಿದೆ, ಎಂತ ವ್ಯಕ್ತಿಗಳ ಪರಿಣಾಮ ಬೀರಿದೆ ಅನ್ನೋದನ್ನ ಅವರು ಸಹ ಅವರ ಹೇಳಿಕೆಗಳನ್ನ ತಗೊಳ್ತಾರೆ. ಸರ್, ಇದು ಈಗ ಪೆಡ್ಲರ್ಗಳ ವಿಚಾರವಾಗಿ ನೀವ್ ಅಂದ್ರಿ, ಪೆಡ್ಲರ್ಗಳ ವಿಚಾರವಾಗಿ ಅಂದ್ರಿ, ಇವಾಗ ತುಂಬಾ ಇದು ಹೈ ಪ್ರೊಫೈಲ್ ಕೇಸ್ ಅಂತ ಆಗಿರೋದು ಅಂದ್ರೆ, ಈಗ ಸೆಲೆಬ್ರಿಟೀಸ್ ಇಬ್ರು ಅರೆಸ್ಟ್ ಆಗಿರೋದ್ರಿಂದ, ಈಗ ಸಂಜನಾ ಇರ್ಬೋದು, ರಾಗಿಣಿ ಇರ್ಬೋದು, ಅವ್ರು ಹೇಳಿದ್ದು ನಾವು ಪಾರ್ಟೀಸ್ ಹೋಗಿದೀವಿ ಆದ್ರೆ ಡ್ರಗ್ ಸೇವನೆ ಮಾಡಿಲ್ಲ ಅಂತ. ಒಂದು ವೇಳೆ ಇವರುಗಳು ಪೆಡ್ಲರ್ ಆಗಿದ್ರೆ ನೀವು ಹೇಳಿದೆಲ್ಲ ಈಗ ಶಿಕ್ಷೆ ಆಗಬಹುದು, ಕನ್ಸ್ಯೂಮರ್ ಆಗಿದ್ರೆ ಏನಾಗ್ಬಹುದು ಅಂದ್ರೆ ಡ್ರಗ್ ಸೇವನೆ ಮಾಡಿದ್ರೆ? ಕರೆಕ್ಟ್, ಅದಕ್ಕೂ ಬಂದೆ. ಕನ್ಸ್ಯೂಮರ್ ಆಗಿದ್ರೆ ಅಂತ ಗಂಭೀರವಾಗಿರ್ತಕ್ಕಂತ ಆರೋಪ ಶಿಕ್ಷೆ ಏನಿಲ್ಲ ಕಾನೂನಲ್ಲಿ. ಕನ್ಸ್ಯೂಮರ್ಸ್ ಆಗಿದ್ರೆ ಅಂತ ಗಂಭೀರವಾಗಿರ್ತಕ್ಕಂಥ ಆರೋಪ, ಅನೇಕ ಸಂದರ್ಭದಲ್ಲಿ ಕನ್ಸ್ಯೂಮರ್ಸ್ ಅನ್ನ ಬಿಟ್ಟಿರ್ತಕ್ಕ ಕನ್ಸ್ಯೂಮರ್ಸ್ ಲೆಕ್ಕ ತಕ್ಕಂಥ ಈ ಲೆಕ್ಕ ಸುಮಾರು 1000 ಜನ 1,00,000 ಜನ ಕನ್ಸ್ಯೂಮರ್ಸ್ ಇರ್ಬೋದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿಗಳ ಡ್ರಗ್ಸ್ ಈಗ ಆಲ್ರೆಡಿ ಇಲ್ಲ, ವರ್ಷಾನುಗಟ್ಟಲೆ ಪ್ರಚಾರ ಆಗಿ ಸೇವಿಸಿರೋದ್ರಿಂದ ಈಗ ಎಲ್ರು ಅರೆಸ್ಟ್ ಮಾಡಕ್ಕಾಗಲ್ಲ ಇವ್ರನ್ನ. ಸೊ ಯಾರು ಸಿಗ್ತಾರೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಇವ್ರೇನಾದ್ರೂ ಕನ್ಸ್ಯೂಮರ್ ಸೆಕ್ಷನ್ 21 CADL ಏನಾದ್ರು 21B ADL ಏನಾದ್ರೂ ಇವ್ರಿಗೆ ಅಟ್ರಾಕ್ಟ್ ಆಗೋಂಗಿದ್ರೆ ಕೇವಲ 6 ತಿಂಗಳ ಶಿಕ್ಷೆ ಇದೆ. ಸೊ 6 ತಿಂಗಳ ಶಿಕ್ಷೆ ಇರ್ತಕ್ಕಂಥವ್ರನ್ನ ಅವ್ರ ಜೈಲಲ್ಲಿ ಜಾಮೀನು ಕೊಡದೆ ಜೈಲಲ್ಲಿ ಇರುವಂತ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಅದು ಬೇಲೇಬಲ್ ಅಫೆನ್ಸ್ ಆಗ್ತದೆ. ಒಂದ್ ವೇಳೆ 22B, 22C ಮತ್ತೆ 27, 31A ಇದ್ರಲ್ಲಿ ADL ಅವ್ರು ಏನಾದ್ರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ. ಯಾಕಂದ್ರೆ ಸಂಪೂರ್ಣವಾಗಿ ಮಾಹಿತಿ ಅವ್ರು ಕಲೆಕ್ಟ್ ಮಾಡ್ಬೇಕಾಗ್ತದೆ.
ಸೊ ಆ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ಈ ಕನ್ಸ್ಯೂಮರ್ಸ್ ಯಾರಿದ್ದಾರೆ, ಕನ್ಸ್ಯೂಮರ್ಸ್ ಯಾರಿಯಲ್ಲಿ ಏನಾದ್ರು ಇವ್ರನ್ನ ಶಿಕ್ಷಕ ವಸಂತಿಗಳೇನಾದ್ರು ಹಾಕಿದ್ದಂತ ಸಂದರ್ಭದಲ್ಲಿ ಇವ್ರಿಗೆ ಜಾಮೀನನ್ನ ಕೊಡುವಂತ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಕಮರ್ಷಿಯಲ್ ಇವರು ಕನ್ಸ್ಯೂಮರ್ಸ್ ಆಗಿದ್ರು ಸಹ ಇವರಿಂದ ರಿಕವರಿ ಮಾಡಕ್ಕಾಗಲ್ಲ, ಕನ್ಸ್ಯೂಮ್ ಆಗೋಗ್ಬಿಟ್ಟಿರ್ತದೆ ಆಲ್ರೆಡಿ. ಆ ಕನ್ಸ್ಯೂಮರ್ ಗೆ ಇವ್ರನ್ನ ಡೆತ್ ಸೆಂಟೆನ್ಸ್ ಕೊಡುವಂತ ಅವಕಾಶ ಕಾನೂನಲ್ಲಿ ಏನಿಲ್ಲ. ಸೊ ಹಾಗಾಗಿ ಇಂಥವ್ರಿಗೆ ಜಾಮೀನ್ ಕೊಡುವಂತ ಸಾಧ್ಯತೆಗಳಿದ್ವು, ಬಟ್ ಅದು ಎಫೆಕ್ಟ್ ಪರಿಣಾಮಕಾರಿಯಾಗಿ ವಾದವನ್ನು ಮಂಡಿಸಬೇಕಾಗ್ತದೆ. ಮಧ್ಯಾಹ್ನ ಸಂಜೆ ವೇಳೆಗೆ ಏನಾಗುತ್ತೆ ಅಂತ ನೋಡೋಣ. ಕೋರ್ಟ್ ಏನ್ ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಶಂಕರಪ್ಪ ಅವರೇ ಮಾತಾಡಿದಕ್ಕೆ. ವೆಲ್ಕಮ್ ಬ್ಯಾಕ್. ಇದು ರಾಜ್ಯ ರಾಜಕಾರಣದ ಸುದ್ದಿ ಅಲ್ವೇ ಅಲ್ಲ, ಡ್ರಗ್ಸ್ ಡೀಲ್ಗೆ ಸಂಬಂಧಪಟ್ಟ ಸುದ್ದಿ ಕೂಡ ಅಲ್ಲ, ಆದ್ರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಸಂಗತಿ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಸಹಜವಾಗಿ ಅದು ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ರಾಜ್ಯದಲ್ಲಿ ದೇಶದಾದ್ಯಂತ ಈ ಸೆಲೆಬ್ರಿಟಿಗಳ ಡ್ರಗ್ಸ್ ಜಾಲದ ಬಗ್ಗೆ ಡೀಲ್ ಬಗ್ಗೆ ಆ ವಿಚಾರವಾಗಿ. ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಸುದ್ದಿ ನಾವೇನಾದರೂ ಕೊಡ್ತಾ ಇದೀವಿ ಅಂದ್ರೆ ಅದೆರಡಕ್ಕೂ ಸಂಬಂಧಪಟ್ಟಂತ ಸುದ್ದಿ ಅಲ್ಲ, ಇದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತ ಸಂಗತಿ. ಈ ಸ್ಟೋರಿಯಿಂದ ಭಾರತ ದೇಶವೇ ಕಂಗಾಲಾಗಿ ಹೋಗುತ್ತೆ ಖಂಡಿತ, ಯಾಕಂದ್ರೆ ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರಪತಿಗಳ ಮೇಲೂ ಕೂಡ ದುರ್ಬೀನನ್ನ ಹಾಕಿ ನೋಡ್ತಾ ಇದೆ ಯಾರು ಅಂತಂದ್ರೆ ಚೀನಾ ರಾಷ್ಟ್ರ. ದೇಶದ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ಯಾ ಹಾಗಾದ್ರೆ ನೆರೆ ರಾಷ್ಟ್ರ ಚೀನಾ? ಕಣ್ಣಿಟ್ಟಿದೆ ಹಾಗಾದ್ರೆ ಚೀನಾ ನಮ್ಮ ಭಾರತದ ಮೇಲೆ ಅಂತಂದ್ರೆ, ಭಾರತದ ವಿರುದ್ಧ ಚೀನಾ ಹೈಬ್ರಿಡ್ ವಾರ್ ಅನ್ನ ನಡೆಸೋದಕ್ಕೆ ರೆಡಿ ಆಗಿದೆಯಾ, ಸಜ್ಜಾಗ್ತಿದ್ಯಾ? ಇದಕ್ಕಾಗಾದ್ರೆ ಏನ್ ಮಾಡ್ಕೊಂಡಿದೆ ಚೀನಾ ಅಂತಂದ್ರೆ, ಪ್ರತಿದಿನ ಭಾರತದ 150 ಮಿಲಿಯನ್ ಡೇಟಾಗಳ ಪರಿಶೀಲನೆ ಮಾಡ್ತಾ ಇದೆಯಂತೆ. ಈಗಾಗಲೇ 3 ಮಿಲಿಯನ್ ಡೇಟಾ ಟ್ರ್ಯಾಕ್ ಮಾಡಿದೆಯಂತೆ ಚೀನಾ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಸೊ ಇದೇ ವಿಚಾರವಾಗಿ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಲಾಗಿತ್ತು, ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು, ಇತ್ತೀಚೆಗೆ 2 ಸಲ ಅದನ್ನ ಬ್ಯಾನ್ ಮಾಡಿತ್ತು. ಸೊ ಇಷ್ಟಾದ್ರೂ ಕೂಡ ನಮ್ಮ ಒಂದು ಭದ್ರತೆ ದೃಷ್ಟಿಯಿಂದ ಒಂದಿಷ್ಟು ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ರು ಕೂಡ, ಚೀನಾ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ರು ಕೂಡ ತನ್ನ ಬುದ್ಧಿಯನ್ನ ನರಿ ಬುದ್ಧಿಯನ್ನ ಚೀನಾ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಭಾರತ ತನ್ನ ಸೈಬರ್ ಶಕ್ತಿಯನ್ನ ಹಾಗಾದ್ರೆ ಈ ವಿಚಾರವಾಗಿ ವೃದ್ಧಿಸಿಕೊಳ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕು. ಈ ಬಗ್ಗೆ ಭಾರತದಲ್ಲಿ ಅಂದ್ರೆ ಸಂಸತ್ನಲ್ಲಿ ಕಾನೂನು ತರುತ್ತಾ ಕೇಂದ್ರ ಸರ್ಕಾರ ಅನ್ನೋದನ್ನ ನೋಡ್ಬೇಕು. ಇದೆಲ್ಲ ಸೇರಿ ಇನ್ನೊಂದು ಸ್ವಲ್ಪ ವಿಚಾರಗಳು ಏನೇನಿದೆ. ಸೊ ಈಗ ತಂತ್ರಜ್ಞಾನದ ವಿಚಾರವಾಗಿ, ಈ ಮಾಹಿತಿ ಸೋರಿಕೆ ವಿಚಾರವಾಗಿ, ಮತ್ತೆ ಈ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ವಿಚಾರಗಳು ಸೋರಿಕೆ ಆಗ್ತಾ ಇದೆ, ಎಸ್ಪೆಷಲಿ ಈ ಡೇಟಾ ಸೋರಿಕೆ ವಿಚಾರವಾಗಿ ಯಾವ ತರ ಕ್ರಮವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಹೇಳಿ ಕೇಳಿ ಇವತ್ತು ಅಧಿವೇಶನ ಬೇರೆ ಸ್ಟಾರ್ಟ್ ಆಗ್ತಿದೆ. ಈ ವಿಚಾರ ಹೆಂಗ್ ಪ್ರಸ್ತಾಪ ಆಗುತ್ತೆ, ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು. ಡೇಟಾ ಯಾವ ತರ ಟ್ರ್ಯಾಕ್ ಮಾಡ್ತಾ ಇದೆ ಚೀನಾ, ಈ ಬಗ್ಗೆ ಬ್ರೇಕ್ ಮುಂಚೆ ಸಾಕಷ್ಟು ಮಾಹಿತಿಯನ್ನು ಕೊಟ್ವಿ. ಈ ಬಗ್ಗೆ ಮಾತಾಡೋದಕ್ಕೆ ಸೈಬರ್ ತಜ್ಞರಾಗಿರುವಂತಹ ಪ್ರಶಾಂತ್ ಬೋಲಾ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಚೀನಾ ಮೇಲೆ ಇಂಥದ್ದೊಂದು ಅನುಮಾನ ಮೊದಲಿಂದಲೂ ಇತ್ತು, ಸಾಕಷ್ಟು ಆಪ್ಸ್ ಗಳನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು, ಇವಾಗ ನೋಡಿದ್ರೆ ಡೇಟಾ ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಎರಡು ವಿಚಾರ ಸರ್ ಮೇಜರ್ ಆಗಿ, ಒಂದು ಈಗ ಸ್ಟಾರ್ಟ್ಅಪ್ ಕಂಪನೀಸ್ ಅಂತ ಏನಿದೆ ನಮ್ಮ ಇಂಡಿಯಾದಲ್ಲಿ, ಚೀನಾ ಹೂಡಿಕೆಯನ್ನ ಈಗ ನಾವು ಕೈ ಬಿಡ್ತೀವ ಅಂತ ಒಂದು ವಿಚಾರ, ಮತ್ತೆ ಚೀನಾ ಸಿಸಿಟಿವಿ ಬಳಕೆ ನಮ್ಮಲ್ಲಿ ಜಾಸ್ತಿ ಇದೆ. ಸೊ ಭಾರತ ಈ ಸೈಬರ್ ಶಕ್ತಿಯನ್ನ ಹೆಂಗ್ ವೃದ್ಧಿಸ್ಕೊಳ್ಳುತ್ತೆ ಅಂತ? ಮೇಡಮ್, ಮೊದಲನೇದ ಏನಾಗುತ್ತೆ, ಇವಾಗ ಚೈನಾದಿಂದ ತುಂಬಾ ಫಂಡಿಂಗ್ ಬರುತ್ತೆ ಮೇಡಮ್ ಇಂಡಿಯಾಗೆ. ಸೊ ಇಂಡಿಯಾ ಇಸ್ ಅ ಮೇಜರ್ ಪ್ಲೇಯರ್ ಅಂತ ಹೇಳ್ತಾರೆ ಏಷ್ಯಾದಲ್ಲಿ. ಸೊ ಫಂಡಿಂಗ್ ತುಂಬಾ ಬರುತ್ತೆ. ಒಂದು ಇವಾಗ ನಮ್ ದೇಶದ ಇವಾಗ ಮೋದಿ ಅವರಾಗಿರ್ಬೋದು, ನಮ್ ಪ್ರಧಾನಿ ಅವ್ರು ಏನ್ ಹೇಳ್ತಾರೆ, ಇವಾಗ ಫಂಡಿಂಗ್ ಸ್ಟಾರ್ಟ್ಅಪ್ಸ್ ಗೆಲ್ಲ ಫಂಡಿಂಗ್ಸ್ ಗೋಸ್ಕರ ಸುಮಾರು ಅವ್ ಇದು ಗವರ್ಮೆಂಟ್ ಕಡೆಯಿಂದ ಫಂಡಿಂಗ್ ಸಿಗ್ತಾ ಇದೆ ಇವಾಗ. ಸೊ ಎರಡನೇ ವಿಚಾರವಾಗಿ ಇವಾಗ ಇದು ಚೈನಾದು ನಮ್ಮ ಹತ್ರ ಇದು ಕ್ಯಾಮ್ರಾಸ್ ಆಗಿರ್ಬೋದು, ಸಿಸಿಟಿವಿ ಕ್ಯಾಮ್ರಾಸ್ ಆಗಿರ್ಬೋದು, ಬರೀ ಅದು ಒಂದೇ ಅಲ್ಲದೆ ಇವಾಗ ಮೇಜರ್ ಪ್ರಾಬ್ಲಮ್ ಬಂದಿರೋದು ಆಪ್ಸ್ ಇಂದ ಮೇಡಮ್, ಇವಾಗ ಮೊಬೈಲ್ ಅಪ್ಲಿಕೇಶನ್ಸ್ ಇಂದ. ಸೊ ಮೊಬೈಲ್ ಅಪ್ಲಿಕೇಶನ್ಸ್ ಅಲ್ಲಿ ಇವಾಗ ಬ್ಯಾಕ್ ಡೋರ್ ಇದಾಗಿರ್ಬೋದು. ಇವಾಗ ನೀವು ನೋಡಿದ್ರೆ 2018 ರಲ್ಲಿ ಜನ್ಜುವಾ ಅಂತ ಒಂದು ಕಂಪನಿ ರಿಜಿಸ್ಟರ್ ಆಗಿತ್ತು ಚೈನಾ ಅಲ್ಲಿ.
2018 ಅವ್ರ ಮೇಜರ್ ಕೆಲಸನೇ ಇದೇನಾಗಿತ್ತು, ಡೇಟಾನ ಸ್ವೀಪ್ ಮಾಡ್ಕೊಂಡು ಹೋಗೋದು ಬೇರೆ ಕಂಟ್ರಿದು. ಬಿಗ್ ಡೇಟಾ ಅಂತಂದ್ರೆ ಇವಾಗ ಮೆಟಾ ಡೇಟಾ ಆಗಿರ್ಬೋದು ಅಥವಾ ಪ್ರತಿಯೊಂದು ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನೆಲ್ಲ ಸ್ಟೋರ್ ಮಾಡಿ ಕಲೆಕ್ಟ್ ಮಾಡಿ ಇಡೋದು. ಸೊ ಚೈನಾಲಿ ಸುಮಾರು 20 ಜಾಸ್ತಿ ಅವರು ಒಂದ್ ಸೆಂಟರ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಜಸ್ಟ್ ಇದು ಡೇಟಾನ ಸ್ಟೋರ್ ಮಾಡೋದಕ್ಕೆ, ಸೊ ದಟ್ ಅದು ಪೊಲಿಟಿಕಲ್ ಪಾರ್ಟೀಸ್ ಇದು ಕೊಡ್ಬೋದು. ಇದೆಲ್ಲ ಏನಾಗುತ್ತೆ ಅಂದ್ರೆ ಮೇಡಮ್, ಇದು ಪೊಲಿಟಿಕಲ್ ವಾರ್ಫೇರ್ ಆಗಿರ್ಬೋದು, ಇರ್ರೆಗ್ಯುಲರ್ ಕನ್ವೆನ್ಷನಲ್ ವಾರ್ಫೇರ್, ಸೊ ಇದೆಲ್ಲ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಇದು. ಸೊ ಚೈನಾ ತನ್ನ ದಬ್ದಬಳಿಕೆ ಏನಿದೆ ಅದನ್ನ ತೋರಿಸ್ಕೊಳಕ್ಕೆ ಇದು ಮಾಡ್ತಾ ಇದಾರೆ. ಇವಾಗ ಎಲ್ಲರಿಗೂ ಗೊತ್ತು ಗಡಿಯಲ್ಲಿ ಏನಾಗ್ತಾ ಇದೆ, ಬಾರ್ಡರ್ ಅಲ್ಲೆಲ್ಲ ಏನಾಗ್ತಾ ಇದೆ ಅಂತ. ಸೊ ಎರಡನೇದ್ ಬಂದ್ಬಿಟ್ಟು ಇವಾಗ ಮೇಜರ್ ಬಂದ್ಬಿಟ್ಟು ಸೈಬರ್ ವಾರ್ಫೇರ್ ಸ್ಟಾರ್ಟ್ ಆಗಿದೆ ಮೇಡಮ್ ಒಂಥರ. ಸೊ ಏನೇನ್ ಡೇಟಾ ಇದೆ ಎಲ್ಲೆಲ್ಲಿ, ಈಗ ಅವರು ಫಂಡಿಂಗ್ ಮಾಡಿದ್ರೆ ಒಂದು ಅವರಿಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಕ್ಸೆಸ್ ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ ಮೇಡಮ್ ನಮ್ಮ ಅಪ್ಲಿಕೇಶನ್ಸ್ ಇಂದ. ಇವಾಗ ಅದ್ರ ಎಕ್ಸಾಂಪಲ್ ಅಂತಂದ್ರೆ ಇವಾಗ ಇವಾಗ ಪೇಟಿಎಂ ಮಾತ್ರ ಅಪ್ಲಿಕೇಶನ್ ಮೋರ್ ದನ್ 40% ಮೇಡಮ್. ಮೊದಲನೇದ ಏನಂತಂದ್ರೆ ಏನ್ ಅಪ್ಲಿಕೇಶನ್ಸ್ ಇದೆ, ಸೊ ಅದ್ರ ಮೇಲೆ ಡಿಪೆಂಡೆನ್ಸ್ ಏನ ಕಮ್ಮಿ ಮಾಡ್ಕೊಬೇಕು ಮೇಡಮ್. ಸೊ ಚೈನೀಸ್ ಅಪ್ಲಿಕೇಶನ್ಸ್ ಮೇಜರ್ ಏನ್ ಚೈನೀಸ್ ರನ್ ಅಪ್ಲಿಕೇಶನ್ಸ್ ಇದೆ ಅದ್ರ ಮೇಲೆ ಡಿಪೆಂಡೆನ್ಸ್ ಇನ್ನ ಕಮ್ಮಿ ಮಾಡ್ಕೊಳ್ಳೋದು. ನಮ್ಗೆಲ್ಲ ಒಂದು ಭಯ ಏನು ಅಂದ್ರೆ, ಈಗ ಕಾಮನ್ ಮನ್ಸ್ಗೆಲ್ಲ ಏನ್ ಭಯ ಅಂದ್ರೆ, ಈಗ ಮೊಬೈಲ್ ಜಮಾನ, A to Z ಇರೋದು ನಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್, ಎಲ್ಲಾ ಪಾಸ್ವರ್ಡ್ಗಳು, ನಮ್ದೆಲ್ಲಾ ಡೀಟೇಲ್ಸ್ ಮೊಬೈಲ್ ಅಲ್ಲೇ ಇದ್ಬಿಡುತ್ತೆ, ಇಟ್ಕೋಬಾರ್ದು ಹಾಗಾದ್ರೆ. ಮೇಡಮ್ ಅದು ಏನಂತಂದ್ರೆ ಇವಾಗ ಮೊಬೈಲ್ ಅಂತ ತಕ್ಷಣ ಏನ್ ಅಷ್ಟು ಅಂದ್ರೆ ಅನ್ಸೆಕ್ಯೂರ್ ಆಗಿರಲ್ಲ, ನಮ್ ಕಡೆಯಿಂದ ಮಿಸ್ಟೇಕ್ ಆದಾಗೆ ಅದು ಇದು ಅನ್ಸೆಕ್ಯೂರ್ ಆಗೋದು ಮೇಡಮ್. ಇವಾಗ ಸೊ ಇವಾಗ ಅಪ್ಲಿಕೇಶನ್ ಯಾವ್ದೋ ಒಂದು ಇನ್ಸ್ಟಾಲ್ ಮಾಡ್ಕೊಂತೀವಿ, ಸೊ ಸಿಕ್ ಸಿಕ್ಕಂಗ್ ನಾವು ಅಪ್ಲಿಕೇಶನ್ಸ್ಗೆ ಇದು ಪರ್ಮಿಷನ್ ಕೊಟ್ಕೊಂಡು ಹೋಗ್ತೀವಿ. ಕೆಲವೊಂದ್ಸಲ ಅಪ್ಲಿಕೇಶನ್ಗೆ ಆ ಪರ್ಮಿಷನ್ ಬೇಕು ಆಗಿರಲ್ಲ. ಇವಾಗ ಯಾವ್ದೋ ಒಂದು ಗ್ಯಾಲರಿ ಆಪ್ ನೋಡಿದ್ವಿ ನಾವು ಅಂದ್ರೆ ಸೈಟ್ ಲೋಡಿಂಗ್ ಮಾಡಬಾರ್ದು. ಸುಮಾರ್ ಜನ ಸೈಟ್ ಲೋಡಿಂಗ್ ಅಂತಂದ್ರೆ ಇವಾಗ ಪ್ಲೇ ಸ್ಟೋರ್ ಅಲ್ಲಿ ಏನ್ ಅಪ್ಲಿಕೇಶನ್ಸ್ ಇದೆ ಒಂದ್ ತಕ್ಕ ಮಟ್ಟಿಗೆ ಅದು ಸೆಕ್ಯೂರ್ ಆಗಿದೆ, ಯಾಕಂದ್ರೆ ಗೂಗಲ್ ಏನ್ ಎಂಪ್ಲಾಯ್ಸ್ ಇದಾರೆ ಪ್ರತಿದಿನ ಅವ್ರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದು ಸಿಗೋವರೆಗೂ ಇವಾಗ ಇವಾಗ ಗೂಗಲ್ ಅಲ್ಲಿ ಇವಾಗ ಪ್ಲೇ ಸ್ಟೋರ್ ಅಲ್ಲಿ ಸುಮಾರು ಆಪ್ಸ್ ಗೂಗಲ್ ಕಡೆಯಿಂದನೂ ಬ್ಯಾನ್ ಆಗ್ತಾ ಇರುತ್ತೆ ಅವಾಗ ಅವಾಗ. ಸೊ ಈ ತರ, ಸೊ ಅದು ಫಸ್ಟ್ ಏನೇ ಒಂದು ಪರ್ಮಿಷನ್ಸ್ ಕೊಡ್ಬೇಕಾದ್ರೆ ನೋಡ್ಬೇಕು ಇದು ಬೇಕಾ ಬೇಡವಾ ಪರ್ಮಿಷನ್ಸ್. ಸೊ ಸೈಡ್ ಲೋಡ್ ಅಂತಂದ್ರೆ ಇವು ಆಚೆಯಿಂದ ಗೂಗಲ್ ಪ್ಲೇ ಸ್ಟೋರ್ ಇಂದ ಬಿಟ್ಟು ನೀವು ಬೇರೆ ಕಡೆಯಿಂದ ನೀವು ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಕೊಂಡಾಗ. ಸೊ ಇವಾಗ ಪಬ್ಜಿ ಬ್ಯಾನ್ ಆಯ್ತು, ಸುಮಾರು ಜನ ಆಚೆಯಿಂದ ಪಬ್ಜಿ ಇದು ಮಾಡಕ್ ನೋಡಿದ್ರು, ಬ್ಯಾನ್ ಆಯ್ತು ಬಟ್ ಇನ್ನು ಸರ್ವರ್ಗೆ ಆಕ್ಸೆಸ್ ಇದೆ ಅದು ಕ್ಲೋಸ್ ಆಗುತ್ತೆ ಹತ್ತಿರದಲ್ಲಿ. ಸೊ ಆತರ ಒಂದು ಇದು ಮೇಡಮ್. ಭಾರತ ಯಾವ ತರ ಉತ್ತರ ಕೊಡುತ್ತೆ, ಏನ್ ಆನ್ಸರ್ ಕೊಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಬೋಲ್ ಅವರೇ ಮಾತಾಡಿದಕ್ಕೆ.